ಖಾಸಗಿ ಸುದ್ದಿವಾಹಿನಿಯೊಂದು ಆಯೋಜಿಸಿದ್ದಂಥ ಸಂವಾದ ಕಾರ್ಯಕ್ರಮದಲ್ಲಿ ನಟಿ ಶ್ರುತಿ ಹರಿಹರನ್ ಅವರು ಕಾಸ್ಟಿಂಗ್ ಕೌಚ್ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸಿನಿಮಾ ರಂಗಕ್ಕೆ ಬರುವಾಗ ತಮಗಾದ ಲೈಂಗಿಕ ಕಿರುಕುಳದ ಬಗ್ಗೆ ಅವರು ಓಪನ್ ಆಗಿ ಮಾತಾಡಿದ್ದಾರೆ. ಬೆಳಗಾಗ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿಯಾಗಿ ಹರಡಿತು. ಸುಮಾರು 5 ತಿಂಗಳ ಹಿಂದೆ ಕೂಡ ಶ್ರುತಿ ಈ ಬಗ್ಗೆ ಮಾತಾಡಿದ್ರು. ನಿನ್ನೆ ನಡೆದಂಥ ಸೆಕ್ಸಿಸಂ ಇನ್ ಇಂಡಿಯಾ ಸಿನಿಮಾ ವಿಷಯದಲ್ಲಿ ಮಾತನಾಡ್ತಾ ಚಿತ್ರರಂಗದಲ್ಲಿ ನಡೆಯುವ ಲೈಂಗಿಕ ಕಿರುಕುಳದ ಬಗ್ಗೆ ಶ್ರುತಿ ಹರಿಹರನ್ ಅವರು ಹೇಳ್ಕೊಂಡ್ರು. ಆದ್ರೆ ಇದೆಲ್ಲ ಮಾತಾಡಾದ್ಮೇಲೆ ಅವರು ಯಾವುದೇ ಮೀಡಿಯಾದವ್ರಿಗೆ ಕಾಣಿಸ್ಕೊಂಡಿರಲಿಲ್ಲ. ಎಲ್ಲಿದ್ದಾರೆ ಅಂತ ನೋಡುವಾಗ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಮುಂಜಾನೆ 5:30 ಮಾಧ್ಯಮಗಳಿಂದ ಕರೆ ಬರಲು ಶುರುವಾಗಿದೆ. ಅವರಿಗೆ ಅವರ ಸುದ್ದಿ ಬೇಕು. ಸಾಕಷ್ಟು ಸುಳ್ಳು ಸುದ್ದಿ ಮಾಡೋ ಮೀಡಿಯಾಗಳು ಇವೆ. ಹಾಗಾಗಿ ನನಗೆ ಅವರು ಕರೆ ಮಾಡಿರೋದು ಆಶ್ಚರ್ಯ ಇಲ್ಲ. ನನಗೆ ನನ್ನ ಅಭಿಪ್ರಾಯಗಳನ್ನ ನೀಡೋಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತ ಶ್ರುತಿ ಹರಿಹರನ್ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದಾರೆ. ತಮ್ಮ ಅಭಿಪ್ರಾಯನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಶ್ರುತಿ ಅವರು, ಇದು ಸಿನಿಮಾ ರಂಗಕ್ಕೆ ಬರುವವರನ್ನು ಹೆದರಿಸುವಂತ ತಂತ್ರ ಅಲ್ಲ, ನನಗಾದ ಅನುಭವವನ್ನ ಹೇಳ್ಕೊಂಡಿದ್ದೇನೆ. ಫಿಲ್ಮ್ ಇಂಡಸ್ಟ್ರಿ ನನಗೆ ವೈಯಕ್ತಿಕವಾಗಿ ತುಂಬಾನೇ ಇಷ್ಟ. ನನಗೆ ಇಲ್ಲಿ ಕೆಲಸ ಮಾಡಿ ತೃಪ್ತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನನ್ನಂತೆ ಸಾಕಷ್ಟು ಜನರು ಲೈಂಗಿಕ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಸಹಕರಿಸಿ ಸಿನಿಮಾ ರಂಗದಲ್ಲಿ ಫೇಮಸ್ ಆಗ್ಬೋದು ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಪ್ರತಿಭೆ ಮತ್ತು ಶ್ರಮ ಇದ್ದ ಕಡೆಯಲ್ಲಿ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಂತ ಇಲ್ಲಿ ಬರೀ ಕೆಟ್ಟವರೇ ಇಲ್ಲ, ಇಲ್ಲಿ ಸಾಕಷ್ಟು ಜನ ಒಳ್ಳೆಯವರು ಕೂಡ ಇದ್ದಾರೆ. ಅದೆಷ್ಟೋ ಒಳ್ಳೆ ಕಲಾವಿದ್ರು ಹಾಗೂ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅಷ್ಟಕ್ಕೂ ಈಗ ಬರ್ತಿರೋ ಹೊಸ ಕಲಾವಿದ್ರು ಯಾವುದೇ ಕಿರುಕುಳ ಇಲ್ಲದೆ ಸ್ಟಾರ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ನನಗೆ ಖುಷಿ ಇದೆ ಅಂತ ಅವರು ಹೇಳಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಪೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.